ಸ್ನೇಹಿತರೆ, ನನಗೆ ಗೊತ್ತು ಈಗ ಆಗುತ್ತೆ ಅಂತ. ಹೇಗಾಗುತ್ತೆ ಗುರು ಅಂತ ನೀವು ಕೇಳಬಹುದು. ಎಸ್, ಹೊರಗಡೆ ಜನ ಅಂದ್ರೆ ಬಿಗ್ ಬಾಸ್ ನ ಏನ್ ನೋಡ್ತಾ ಇದಾರೋ ಅದ್ರ ಹೊರಗಡೆ ಜನ ಆಕ್ಚುಲಿ ಏನಪ್ಪಾ ಈ ಒಂದು ಲಾಯರ್ ಜಗದೀಶ್ ಅವರು ಈ ಲೆವೆಲ್ಗೆ ಆಡ್ತಾ ಇದ್ದಾನೆ, ಹುಚ್ಚುನ್ ತರ ಆಡ್ತಾ ಇದ್ದಾನೆ, ಕಾಮಿಡಿ ಪೀಸ್ ತರ ಆಡ್ತಾ ಇದ್ದಾನೆ, ಯಪ್ಪ ಇವನ್ ಬೇಡ ಮಾರೆ ಹೊರಗಡೆ ಹಾಕ್ರೋ ಅಂತ ಆಕ್ಚುಲಿ ಎಲ್ರು ಬೈಕತ್ತಾ ಇದ್ರು. ಎಲ್ಲರ ಮನಸ್ಸಲ್ಲೂ ಅದೇ ಇತ್ತು. ಆದ್ರೆ ಬಿಗ್ ಬಾಸ್ ಇವತ್ತು ಉಲ್ಟಾ ಹೊಡೆದ್ರು. ಎಸ್, ನೀವು ನೋಡಿರ್ಬೋದು, ಇವತ್ತು ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಅವರು ಏನೇನು ಮಾಡಿದ್ರು, ನಾನು ಹೊರಗಡೆ ಹೊರಟೋಗ್ಬಿಡ್ತೀನಿ, ಬಾಗಿಲು ತೆಗಿರಿ, ನಾನು ಇಲ್ಲಿ ಇರೋದೇ ಇಲ್ಲ, ಬಿಗ್ ಬಾಸ್ನ ಮುಗಿಸ್ಬಿಡ್ತೀನಿ ಅಂತ ಏನೇನು ಹೇಳಿದ್ರು ಅದೆಲ್ಲವನ್ನು ಕೂಡ ಹೀರೋಯಿಸಮ್ಗೆ ಹೋಲಿಸಿ ಇವತ್ತು ಆ್ಯಕ್ಚುಲಿ ಬಿಗ್ ಬಾಸ್ ಅವರು ವಿಡಿಯೋಗಳನ್ನು ತೋರಿಸಿದ್ರು. ನೀವು ನೋಡಬೇಕಾಗಿತ್ತು, ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಮತ್ತೆ ಇನ್ನೊಂದು ಏನು ಹೇಳ್ತಾ ಅಂದರೆ, ಕಿಚ್ಚ ಸುದೀಪ್ ಅವರು ಇಡೀ ಈಗೇನು 11ನೇ ಸೀಸನ್, 11ನೇ ಸೀಸನ್ನಲ್ಲಿ ಮೊದಲನೇ ವಾರ ಈ ಲೆವೆಲ್ಗೆ ಬಿಗ್ ಬಾಸ್ ಬಂದಿದ್ದು ಇಲ್ವೇ ಇಲ್ಲ, ಅದು ನಮ್ಮ ಲಾಯರ್ ಜಗದೀಶ್ ಅವರಿಂದ ಸಾಧ್ಯವಾಯಿತು, ಮೊದಲ ವಾರವೇ ಈ ಲೆವೆಲ್ಗೆ ಒಂದು ಬಿಗ್ ಬಾಸ್ ರೀಚ್ ಆಗಿರೋದು ಅಂತ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಅವರನ್ನು ಹೊಗಳಿದ್ರು. ಯಾರನ್ನ, ಲಾಯರ್ ಜಗದೀಶ್ ಅವ್ರನ್ನ. ಹಾಗೆ ಏನು ಒಳಗಡೆ ಬಿಗ್ ಬಾಸ್ ಒಳಗಡೆ ಇದ್ರು, ಇಲ್ಲ ಇವನು ಲಾಯರ್ ಜಗದೀಶ್ ಸರಿಯಿಲ್ಲ, ಈ ಅಪ್ಪನ ಅವರು ಹೊರಗಡೆ ಹಾಕ್ಬೇಕು ಅಂತ ಇದ್ರು, ಅವರೆಲ್ಲರೂ ಕೂಡ ತಂಡ ಹೊಡೆದ್ರು, ಬಾಯಿ ಮುಚ್ಕೊಂಡ್ರು. ಓ, ಇವರೇ ಸರಿನಾ, ಇವರೇ ಬಿಗ್ ಬಾಸ್ನ ಎತ್ಕೊಟ್ಟಿದ್ದು ಅಂದರೆ ಇವರೇ ಸರಿ ಹೋದ್ರ, ನಾವು ಯಾರು ಸರಿ ಇಲ್ವೋ, ಸೈಲೆಂಟ್ ಆಗಿದ್ದವರು ಅನ್ನುವಂಗೆ ಎಲ್ಲರೂ ಕೂಡ ಮೌನವಾಗಾದ್ರು. ಅವ್ರ ಮುಖಗಳನ್ನು ನೋಡೋಕ್ಕಾಗ್ತಾ ಇರಲಿಲ್ಲ ಬಿಗ್ ಬಾಸ್ನಲ್ಲಿ ಇವತ್ತು. ಆ್ಯಕ್ಚುಲಿ ಇವರನ್ನ ಒಬ್ಬ ಹೀರೋ ಹೀರೋ ಥರ ಮಾಡಿದ್ರು. ಅದು ಏನಂತಂದರೆ, ಎಲ್ಲೋ ದುಡ್ಡು ಮಾಡಿಕೊಡೋದ್ರಲ್ಲಿ ಬಿಗ್ ಬಾಸ್ಗೆ ಅದು ಸತ್ಯನೂ ಕೂಡ ಅನ್ನಿಸ್ತು. ಯಾಕೆ ಲಾಯರ್ ಜಗದೀಶ್ ಅವರು, ಆಮೇಲೆ ಲಾಯರ್ ಜಗದೀಶ್ ಅವರು ಅದೇ ರೀತಿ ಹೋಗಿದ್ರೆ ಸಿಕ್ಕಾಪಟ್ಟೆ ತೆಗಳ್ತಿದ್ರೇನೋ, ಆ ಅಪ್ಪ ಸಿಕ್ಕಾಪಟ್ಟೆ ಓವರಾಗಿ ಆಡಿ ಆನಂತರ ಏನು ಮಾಡ್ತಾನೆ, ಇಲ್ಲ ನನ್ನ ಕ್ಷಮಿಸ್ಬಿಡಿ ಅಂತ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟ, ತಂಡಿ ಹೊಡೆದ. ಹಂಗಾಗಿ ಆ ಅಪ್ಪನನ್ನ ಸದ್ಯಕ್ಕೆ ಈ ವಾರ ದೊಡ್ಡ ಹೀರೋ ಆದ. ಎಷ್ಟು ನಿಮಗೆಲ್ಲ ಅನ್ನಿಸ್ತಾ ಇದ್ರ ಬಗ್ಗೆ ಕಮೆಂಟ್ ಮಾಡ್ರಪ್ಪ.